ಗ್ರಾಮಾಂತರ ಕ್ಷೇತ್ರ ಲೋಕಸಭಾ ಚುನಾವಣೆ ಅಂದ ತಕ್ಷಣ ಮೊದಲು ಏನ್ ನೆನಪಾಗ್ತಿದೆ? ಒಂದು ಕ್ಷೇತ್ರ ಮಾತ್ರ ಕಾಂಗ್ರೆಸ್ ಗೆದ್ದಿತ್ತು. ರಾಜಕೀಯದ ಎದುರು ಸೇವೆ ವರ್ಕ್ ಆಗುತ್ತಾ ಅಂತ? ನಮಗೆ ಪಂಚಾಯತಿ ಸದಸ್ಯನನ್ನ ಆಯ್ಕೆ ಮಾಡ್ಕೊಳ್ಳುವಂತ ಚುನಾವಣೆ ಅಲ್ಲ ಇದು, ಇದು ದೇಶದ ಚುನಾವಣೆ. ಒಕ್ಕಲಿಗ ವರ್ಸಸ್ ಒಕ್ಕಲಿಗ, ಇದನ್ನ ಕಾಂಗ್ರೆಸ್ ಭದ್ರಕೋಟೆ ಅಂತ ಏನಿಲ್ಲ. ಕೇಂದ್ರ ಸಚಿವರು ನಾರಾಯಣ ಸ್ವಾಮಿ ಅವರು ಬೇಸರ ಏನಾದ್ರೂ ಇದೆಯಾ ಅವರಿಗೆ ಅಂತ? ಈ ಆನೇಕಲ್ ಕ್ಷೇತ್ರದ ಜನರ ಋಣ ಅವ್ರ ಮೇಲೆ ಇದೆ. ಮೋದಿಯವರ ವರ್ಚಸ್ ಹಾಗೆ ಇದೆಯಾ, ಮತ್ತೆ ಪ್ರಧಾನಿ ಆಗ್ತಾರಾ ಅನ್ನೋದು? ನಿಮ್ಗೆ ಮೋದಿಯವರು ವಿರುದ್ಧವಾಗಿರುವಂತ ವಾತಾವರಣ ಇಲ್ಲ. ಈಗ ಗೆಲುವಿನ ಸೂತ್ರ, ಅಭಿವೃದ್ಧಿಯ ಸೂತ್ರ ಏನು ಕಾಣಿಸ್ತದೆ ಮುಂದೆ? ಅತ್ಯಧಿಕ ಮತಗಳಿಂದ ಗೆಲ್ಲುವಂತ ಎಲ್ಲ ಲಕ್ಷಣಗಳು ಇದಾವೆ. ನಮಸ್ಕಾರ, ಬ್ಲೂಮ್ ಟಿವಿಯ ಸಮಸ್ತ ವೀಕ್ಷಕರಿಗೂ ಕೂಡ. ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬ ಲೋಕಸಭಾ ಚುನಾವಣೆಯ ಕಾವು ರಂಗೇರ್ತಾ ಇದೆ. ಎಲ್ಲರ ದೃಷ್ಟಿ, ಕಣ್ಣು ಎಲ್ಲದೂ ಕೂಡ ಇದೇ ತಿಂಗಳ 26 ಜೊತೆಗೆ ಮೇ 7 ತಾರೀಕು ಮೇಲಿದೆ. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ 2 ಹಂತದಲ್ಲಿ ಚುನಾವಣೆ ನಡೀತಾ ಇದೆ. ಚುನಾವಣೆಯ ಲೆಕ್ಕಾಚಾರ ಹೇಗಿದೆ, ಪಕ್ಷಗಳ ಪರ ವಿರೋಧ ಯಾವ ರೀತಿ ನಡೀತಾ ಇದೆ, ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬಿಜೆಪಿ ಮುಖಂಡರು ರಾಘವೇಂದ್ರ ಅವರಿದ್ದಾರೆ. ಇವರು ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಯುವ ಮೋರ್ಚಾದ ಕಾರ್ಯದರ್ಶಿಗಳಾಗಿದ್ದರು, ಜೊತೆಗೆ ರಾಷ್ಟ್ರೀಯ ಬಿಜೆಪಿಯಲ್ಲಿ ಕಾರ್ಯಕಾರಿಣಿ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ರು. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ. ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬ ಅಂತ ನಾನು ಹೇಳಿದೆ. ಸೊ ಫಸ್ಟ್ಲಿ ತಲೆಗೆ ಬರ್ತಿರೋದು ಈ ಸರಿ ಬಿಜೆಪಿ JDS ಮೈತ್ರಿ ಆಗಿದೆ, ಕಾಂಗ್ರೆಸ್ ಬೇರೆ ನಿಂತಿದೆ. ಎಲ್ಲರ ಬಾಯಲ್ಲೂ ಒಂದು ಕ್ಷೇತ್ರ ಬಹಳ ಸದ್ದು ಮಾಡ್ತಾ ಇದೆ, ಅದು ಬೆಂಗಳೂರು ಗ್ರಾಮಾಂತರ. ಸೊ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಲೋಕಸಭಾ ಚುನಾವಣೆ ಅಂದ ತಕ್ಷಣ ಮೊದಲು ಏನು ನೆನಪಾಗ್ತಿದೆ? ಮೊದಲನೇದಾಗಿ ಕರ್ನಾಟಕ ರಾಜ್ಯದಲ್ಲಿ, ಇಡೀ ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲಿ 25 ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ದಿತ್ತು. ಒಂದು ಕ್ಷೇತ್ರ ಮಾತ್ರ ಕಾಂಗ್ರೆಸ್ ಗೆದ್ದಿತ್ತು. 2 ಜನತಾದಳ ಗೆದ್ದಿತ್ತು. ಆ 2 ಜನತಾದಳ ಇವತ್ತು ನಮ್ಮ ಜೊತೆನಲ್ಲೇ ಜನತಾದಳ ಪಕ್ಷನೂ ಇದೆ. ಆದರೆ ಒಂದೇ ಒಂದು ಸ್ಥಾನ ಅದು ಕಾಂಗ್ರೆಸ್ ಗೆದ್ದಿತ್ತು. ಆ ಕಾಂಗ್ರೆಸ್ ಗೆದ್ದಿರೋ ಸ್ಥಾನ ನಮ್ಮ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರನೇ. ಸತತವಾಗಿ ಕಳೆದ 3 ಅವಧಿನಲ್ಲೂ ಕಾಂಗ್ರೆಸ್ ಪಕ್ಷವೇ ಗೆದ್ಕೊಂಡ್ಬರ್ತಾ ಇತ್ತು. ಅದಕ್ಕೋಸ್ಕರವಾಗಿ ನಮಗೆಲ್ಲರಿಗೂ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಪ್ರತಿ ಸಲ ಒಂದು ಅದೊಂದು ಮಾನಸಿಕವಾಗಿ ಒಂಥರ ಯೋಚನೆ ಮಾಡುವಂಥದ್ದು, ಏನಪ್ಪ ನಮ್ಮ ಕ್ಷೇತ್ರ ಗೆಲ್ಲಿಲ್ವಲ್ಲ, ಇಡೀ ರಾಜ್ಯದಲ್ಲಿ ಬಿಜೆಪಿ ಗೆದ್ದಿದೆ, ಇಡೀ ದೇಶದಲ್ಲಿ ಬಿಜೆಪಿ ಗೆದ್ದಿದೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲ್ಲೋದಕ್ಕೆ ಆಗಲಿಲ್ವಲ್ಲ ಅಂತ ಒಂದು ಕೊರಗಿತಾ ಇತ್ತು. ಆದರೆ ಈ ಬಾರಿ ಆ ಕೊರಗನ್ನು ನಾವು ನೀಗಿಸ್ಕೊಳ್ತೇವೆ. ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಈ ಕ್ಷೇತ್ರದಲ್ಲೂ ಗೆದ್ದು 28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ಲುವಂಥ ಸಂಕಲ್ಪವನ್ನು ಈ ಕ್ಷೇತ್ರದಿಂದ ಸಾಕಾರಗೊಳಿಸ್ಕೊಳ್ತೇವೆ ನಾವು. ಈ ಬಾರಿ 2 ವಿಚಾರ ಚರ್ಚೆ ಆಗ್ತಿದೆ, ಒಂದು ಸೇವೆ, ಇನ್ನೊಂದು ರಾಜಕೀಯ. ಯಾಕಂದರೆ ನಾವು DK ಸುರೇಶ್ ಅವರ ಪರವಾಗಿ ಇಡೀ ಕರ್ನಾಟಕ ರಾಜ್ಯ ಸರ್ಕಾರ ನಿಂತಿದೆ. ಯಾಕಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಗೆದ್ದಿದ್ದಾರೆ, ಕಾಂಗ್ರೆಸ್ ಪಕ್ಷದ ಬಲ ಇದೆ. ಆದರೆ CN ಮಂಜುನಾಥ್ ಅವರು ತಮ್ಮ ಪಕ್ಷದ ಅಭ್ಯರ್ಥಿ, ಅವರು ಈಗಾಗಲೇ ಹೇಳ್ಕೊಂಡಿರೋ ಹಾಗೆ ಸುಮಾರು 8 ಲಕ್ಷ ಸರ್ಜರಿ ಮಾಡಿದ್ದಾರೆ, 75ಕ್ಕೂ ಹೆಚ್ಚು ಹೃದ್ರೋಗ ಪೇಷಂಟ್ಸ್ನ ಅಟೆಂಡ್ ಮಾಡಿದ್ದಾರೆ ಅಂತ. ರಾಜಕೀಯದ ಎದುರು ಸೇವೆ ವರ್ಕ್ ಆಗುತ್ತಾ ಅಂತ? ಪ್ರತಿಯೊಬ್ಬರು ಹೇಳೋದೇನಂತಂದರೆ ರಾಜಕೀಯ ಕ್ಷೇತ್ರಕ್ಕೆ ಒಳ್ಳೆಯವರು ಬರೋದಿಲ್ಲ, ಸುಶಿಕ್ಷಿತರು ಬರೋದಿಲ್ಲ, ಅಥವಾ ತುಂಬ ಓದ್ಕೊಂಡಿರೋವಂಥವ್ರು, ಸಮಾಜದ ಬಗ್ಗೆ ಗೌರವ ಇರೋವಂಥವ್ರು, ಸೇವೆ ಸಲ್ಲಿಸುವಂಥವ್ರು, ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನೋವಂಥವ್ರು ಬರೋದಿಲ್ಲ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಆದರೆ ಒಳ್ಳೆಯ ಅಭ್ಯರ್ಥಿಯನ್ನು ಕೊಟ್ಟಾಗ, ಸುಶಿಕ್ಷಿತರನ್ನು ಕೊಟ್ಟಾಗ, ಒಳ್ಳೆ ಅಭ್ಯರ್ಥಿಯನ್ನು ಗೆದ್ದಾಗ ಇವರು ರಾಜಕೀಯಕ್ಕೆ ಸೂಕ್ತರಾ, ರಾಜಕೀಯದ ಜಿದ್ದಾಜಿದ್ದಿಗಳು ಇವ್ರಿಗೆ ಗೊತ್ತಾ ಅನ್ನುವಂಥದ್ದು ಬರ್ತದೆ. ಇಲ್ಲಿ ರಾಜಕೀಯ ಜಿದ್ದಾಜಿದ್ದಿಗಳು ಅಥವಾ ಅಲ್ಲೆಲ್ಲೋ ಪಂಚಾಯತಿನಲ್ಲಿ ಒಡೆದಾಡಿ ಎಲೆಕ್ಷನ್ ಮಾಡುವಂಥ ಚುನಾವಣೆ ಅಲ್ಲವೇ ಅಲ್ಲ ಇದು. ನಾವೆಲ್ಲರೂ ತಿಳ್ಕೊಳ್ಬೇಕಾಗಿರುವಂಥದ್ದು, ಇದು ದೇಶದ ಚುನಾವಣೆ. ಸಾಮಾನ್ಯವಾಗಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಹೇಳ್ತಾ ಇರ್ತಾರೆ, ಅಥವಾ ಕಾಂಗ್ರೆಸ್ ಪಕ್ಷದವರು ಹೇಳ್ತಾ ಇರ್ತಾರೆ, ಅವರು ಈ ಕ್ಷೇತ್ರದಲ್ಲಿ DK ಸುರೇಶ್ ಅವರು ಕಾಂಗ್ರೆಸ್ನಿಂದ ನಿಂತಿರುವಂಥವ್ರು ಒಬ್ಬ ಪಂಚಾಯತಿ ಸದಸ್ಯರ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಂತಂದರೆ, ನಮಗೆ ಪಂಚಾಯತಿ ಸದಸ್ಯನನ್ನು ಆಯ್ಕೆ ಮಾಡ್ಕೊಳ್ಳುವಂಥ ಚುನಾವಣೆ ಅಲ್ಲ ಇದು, ಇದು ದೇಶದ ಚುನಾವಣೆ. ಇದು ಈ ದೇಶಕ್ಕೆ ಪ್ರಧಾನಮಂತ್ರಿಗಳನ್ನು ಕೊಡುವಂಥದ್ದು, ಇಡೀ ವಿಶ್ವವನ್ನು ನಮ್ಮ ಕಡೆಗೆ ನೋಡುವಂಥ ರೀತಿಯಲ್ಲಿ ಮಾಡುವಂಥದ್ದು, ಈ ದೇಶದ ಅಭಿವೃದ್ಧಿಯನ್ನು ಮಾಡಬೇಕಾಗಿರುವಂಥ ಚುನಾವಣೆ. ಅದಕ್ಕೋಸ್ಕರವಾಗಿ ಒಳ್ಳೆಯ ಸುಶಿಕ್ಷಿತರು ಈ ಕ್ಷೇತ್ರಕ್ಕೆ ಬರಬೇಕು ಅನ್ನೋಂಥದ್ದು ಎಲ್ಲರ ಅಪೇಕ್ಷೆ. ಆ ಅಪೇಕ್ಷೆಯನ್ನು ನಾವು ಭಾರತೀಯ ಜನತಾ ಪಾರ್ಟಿ ಆ ರೀತಿಯ ಒಂದು ಅಭ್ಯರ್ಥಿಯನ್ನು ಕೊಟ್ಟಿದ್ದೇವೆ. ಅದಕ್ಕೆ ಎಲ್ಲರೂ ಒಳ್ಳೆಯ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಬೇಕು ಅನ್ನೋಂಥ ಈ ನಿಟ್ಟಿನಲ್ಲಿ ನಾನು ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಬಹಳ ಸಾರಿ ಏನಾಗುತ್ತೆ ಅಂತ ಹೇಳಿದ್ರೆ, ಚುನಾವಣೆ ಬಂದಾಗ ಕ್ಯಾಟಗರಿ ನಾವು ನೋಡ್ತೀವಿ,
ಪಕ್ಷ ರಾಜಕೀಯದ ಜೊತೆಗೆ ಜಾತಿ ರಾಜಕಾರಣ. ಅದೇ ಈ ಸರಿ ಏನಾಗ್ಬಿಟ್ಟಿದೆ ಅಂದ್ರೆ ಒಕ್ಕಲಿಗ ವರ್ಸಸ್ ಒಕ್ಕಲಿಗ. ಒಂದ್ ಕಡೆ ಸಿ ಎನ್ ಮಂಜುನಾಥ್ ಅವರು ಹೃದ್ರೋಗ ತಜ್ಞರಾಗಿದ್ರು, ಜಯದೇವ ಹಾಸ್ಪಿಟಲ್ ನಿರ್ದೇಶಕರಾಗಿದ್ರು, ಸರ್ಕಾರಿ ಹುದ್ದೆ ಇತ್ತು, ದೇವೇಗೌಡರ ಅಳಿಯ, ಕುಮಾರಸ್ವಾಮಿ ಭಾವ, ಈ ತರದ ಒಂದ್ ಲೆಕ್ಕಾಚಾರ ಆದ್ರೆ ಆ ಕಡೆ ಕೂಡ ಒಕ್ಕಲಿಗ ಕ್ಯಾಂಡಿಡೇಟ್ ಇದ್ದಾರೆ. ನೀವ್ ಈ ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತಲ ನೋಡಕ್ ಹೋದ್ರೆ ಒಂದ್ ರೀತಿ ಅದು ಕಾಂಗ್ರೆಸ್ ಭದ್ರಕೋಟೆ ಆಗಿದೆ. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಪಕ್ಷ ಯಾವ ರೀತಿ ಕೆಲಸ ಮಾಡ್ತಿದ್ದೀರಿ, ಪ್ರಚಾರ ಮಾಡ್ತಿದ್ದೀರಿ ಅಂತ? ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಒಕ್ಕಲಿಗರು ಒಕ್ಕಲಿಗರು ಅನ್ನೋ ಕ್ಯಾಂಡಿಡೇಟ್ ಅನ್ನೋದಕ್ಕಿಂತ, ಯಾಕಂದ್ರೆ ಪ್ರತಿ ಸಲ ಒಕ್ಕಲಿಗರನ್ನೇ ನಾವು ನಿಲ್ಲಿಸುವಂಥದ್ದು. ಈಗ ಮೊದಲನೇ ಬಾರಿ ಡಿ ಕೆ ಸುರೇಶ್ ಅವ್ರಿಗೆ ಇದ್ದಾಗ ಅವ್ರ ವಿರುದ್ಧವಾಗಿ ನಿಲ್ಲಿಸಿದ್ದು ಇದೇ ಎಚ್ ಡಿ ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರನ್ನೇ, ಅವ್ರನ್ನೂ ಒಕ್ಕಲಿಗರೆ, ಅದೇ ಕುಟುಂಬದವರೇ ನಿಂತಿದ್ದು. ಅವಾಗ ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿ ಅನಿತಾ ಕುಮಾರಸ್ವಾಮಿ ಅವರನ್ನು ನಿಲ್ಲಿಸಿದ್ದು, ಅವಾಗಲೂ ಒಕ್ಕಲಿಗರೆ. ಅದಾದ ನಂತರ ತುಳಸಿ ಮುನಿರಾಜ್ ಗೌಡ್ರನ್ನ ಬಿ ಜೆ ಪಿಯಿಂದ ನಿಲ್ಲಿಸಿದ್ರು 2014ರಲ್ಲಿ, ಅವರೂ ಒಕ್ಕಲಿಗರೆ. ಕಳೆದ ಬಾರಿ ಅಶ್ವಥ್ ನಾರಾಯಣ್ ಅವ್ರು ನಿಲ್ಲಿಸಿದ್ರು, ಅವರು ಒಕ್ಕಲಿಗರೆ. ಅದರಿಂದಾಗಿ ಇಲ್ಲಿ ಒಕ್ಕಲಿಗ ವರ್ಸಸ್ ಒಕ್ಕಲಿಗ ಅಂತ ಬರೋದಿಲ್ಲ, ಯಾರು ಕ್ಯಾಂಡಿಡೇಟ್ ಆದ್ರೂ ಒಕ್ಕಲಿಗರೇ ಕ್ಯಾಂಡಿಡೇಟ್ ಆಗಿರ್ತಾರೆ. ಆದರೆ ಈ ಬಾರಿ ಅದನ್ನು ಬೇಕಾಗಿ ಕಾಂಗ್ರೆಸ್ನವರು ಅದನ್ನು ಒಕ್ಕಲಿಗ ರಾಜಕಾರಣ ಅನ್ನೋಂಥ ರೀತಿಯಲ್ಲಿ ಮಾಡೋಕ್ಕೆ ಹೊರಟಿದ್ದಾರೆ. ಅದು ತಪ್ಪು ಅದು. ಯಾಕಂತಂದರೆ ಮತ್ತೆ ಇನ್ನೊಂದು ಪ್ರಶ್ನೆ ಹೇಳಿದ್ರೆ ಇದು ಕಾಂಗ್ರೆಸ್ನ ಭದ್ರಕೋಟೆ ಅಂತ. ಆ ರೀತಿ ಏನಿಲ್ಲ. ಈಗ ನೀವು ಮ್ಯಾಥಮೆಟಿಕ್ಸ್ ನೋಡಿದ್ರೆ, ಅಕೌಂಟ್ಸ್ ನೋಡಿದ್ರೆ, ಅಂದರೆ ನಿಮಗೆ ಎಷ್ಟೆಷ್ಟು ಬಂದಿದೆ ಅಂತ ಲೆಕ್ಕಾಚಾರ ನೋಡಿದ್ರೆ, ನಿಮಗೆ 700,000 ಚಿಲ್ಲರೆ ಒಟ್ಟು ಕಳೆದ ವರ್ಷ 2023ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಒಟ್ಟು ಕಾಂಗ್ರೆಸ್ ಪಡೆದಿರುವಂಥ ಒಟ್ಟು 7 ಲಕ್ಷದ ಚಿಲ್ಲರೆ, ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡನ್ನು ಸೇರಿಸಿದ್ರೆ 9 ಲಕ್ಷದ ಚಿಲ್ಲರೆ. ಅಂದರೆ ಮೇಲ್ನೋಟಕ್ಕೆ ಮ್ಯಾಥಮೆಟಿಕಲಿ ನಾವು ನೋಡಿದ್ರೆ 2 ಲಕ್ಷ ಮುಂದಿದ್ದೀವಿ ನಾವು. ಆಮೇಲೆ ರಾಮನಗರ ಜಿಲ್ಲೆ ಏನಿದೆ ಅದು ಜೆ ಡಿ ಎಸ್ನ ಭದ್ರಕೋಟೆನೂ ಹೌದು, ಮತ್ತು ಈ ಬಾರಿ ಕಳೆದ ಬಾರಿ ನಮಗೆ ವಿಧಾನಸಭಾ ಚುನಾವಣೆಯಲ್ಲಿ ಒಳ್ಳೆ ಮತಗಳು ಬಂದಿದೆ ಬಿ ಜೆ ಪಿಗೂ ಸಹ. ಅದರಿಂದಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಒಂದಾಗಿರೋದ್ರಿಂದ ರಾಮನಗರ ಜಿಲ್ಲೆಯಲ್ಲಿ ಕನಿಷ್ಠ ಪಕ್ಷ ನಾವು ಒಂದು 50-60 ಸಾವಿರ ಲೀಡನ್ನೇ ಆ ಜಿಲ್ಲೆಯಲ್ಲಿ ಬರ್ತೇವೆ ನಾವು. ಅದರಿಂದ ಇದೇನು ಕಾಂಗ್ರೆಸ್ ಭದ್ರಕೋಟೆ ಅಂತ ಏನಿಲ್ಲ. ಇನ್ನು ನಿಮಗೆ ಗೊತ್ತಿದ್ದ ಹಾಗೆ ನಗರದ 3 ಕ್ಷೇತ್ರಗಳಿದ್ದಾವೆ, ರಾಜರಾಜೇಶ್ವರಿ ನಗರ, ಬೆಂಗಳೂರು ದಕ್ಷಿಣ, ಆನೇಕಲ್. ಈ 3 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಇವು ಕಡಿಮೆ ಅಂತಂದರೂ 1.5 ಲಕ್ಷ ಮತಗಳ ಲೀಡ್ ಇರ್ತದೆ. ಕಳೆದ ಚುನಾವಣೆಗಳದ ರಿಸಲ್ಟ್ ನೋಡಿ ನಾನು ಹೇಳ್ತಾ ಇರೋದು, ಸುಮ್ಮನೆ ನಾನೇನೋ ಒಂದು ಬಾಯಿ ಮಾತಿಗೆ ಹೇಳ್ತಾ ಇರೋವಂಥದ್ದಲ್ಲ. ನೀವು ಕಳೆದ 2 ಚುನಾವಣೆಗಳನ್ನು ನೀವು ಗಮನಿಸಿದಾಗ ಈ 3 ಕ್ಷೇತ್ರಗಳಿಂದನೇ 1 ಲಕ್ಷಕ್ಕೂ ಅಧಿಕ ಲೀಡ್ ಬರ್ತದೆ. ಅಂದರೆ ನಿಮಗೆ ರಾಮನಗರ ಜಿಲ್ಲೆ ಮತ್ತು ಇಲ್ಲಿ ಎರಡೂ ಲೀಡ್ ಬರೋದ್ರಿಂದ ಗೆಲ್ಲುವಂಥ ಎಲ್ಲ ಅವಕಾಶಗಳು ಭಾರತೀಯ ಜನತಾ ಪಾರ್ಟಿಗೆ ಇದೆ. ಮತ್ತು ಅಭ್ಯರ್ಥಿಗೆ ನಮ್ಮ ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಈಗ ಏನು ಹೇಳಿದ್ರು ಆವಾಗಲೇ, ಹೃದ್ರೋಗ ತಜ್ಞರು, ಬಡವರಿಗೆ ಸೇವೆ ಮಾಡಿದ್ದಾರೆ, ಒಳ್ಳೆ ವಿದ್ಯಾವಂತರು, ಈ ರೀತಿಯಾಗಿ ಬಂದಿರುವಂಥ ಕ್ಯಾಂಡಿಡೇಟ್ನ ಫೈಲ್ ಮಾಡಿರೋದ್ರಿಂದ ಅದು ಅಡಿಷನಲ್ ಆಗಿ ಅವ್ರದ್ದೇ ಆದಂಥ ಒಂದು ಇಮೇಜ್ನಲ್ಲಿ ಬರುವಂಥ ಎಕ್ಸ್ಟ್ರಾ ಮತಗಳು ಇದ್ದಾವೆ. ಇದರ ಜೊತೆಯಲ್ಲಿ ಇನ್ನೂ ಒಂದು ಅಡಿಷನಲ್ ಪಾಯಿಂಟ್ ಏನಂತಂದರೆ, ಅವರು ದೇವೇಗೌಡದ ಕುಟುಂಬದವರು ಅಂತ, ಮಾಜಿ ಪ್ರಧಾನಮಂತ್ರಿಗಳಂಥ ದೇವೇಗೌಡರಿಗೆ ಅವ್ರದ್ದೇ ಆದಂಥ ರಾಜಕೀಯ ಒಂದು ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಒಂದು ರಾಜಕೀಯದ ಹಿಡಿತ ಇದೆ. ಅದರಿಂದಾಗಿ ಅವ್ರ ಕುಟುಂಬದವರೇ ಆಗಿರೋದ್ರಿಂದ ಅದು ಇನ್ನೂ ಒಂದು ಅಡ್ವಾಂಟೇಜ್ ಆಗುತ್ತೆ. ಅದರಿಂದಾಗಿ ಎಲ್ಲ ನೀವು ಆ್ಯಂಗಲಲ್ಲಿ ತೊಗೊಂಡ್ರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಎಲ್ಲ ಇದರಲ್ಲೂ ಮುಂದೆ ಇರುವಂಥದ್ದೇ ಈ ಕ್ಷೇತ್ರದಲ್ಲಿ ಇರುವಂಥದ್ದು. ಇನ್ನೊಂದು ವಿಚಾರ, ನಿಮಗೆ ಸ್ವಲ್ಪ ಆನೆ ಬಲ ಬಂದಿರೋದಂತ ಹೇಳಿದ್ರೆ ಕೇಂದ್ರ ಸಚಿವರು ನಾರಾಯಣ ಸ್ವಾಮಿ ಅವರು ಬೆಂಗಳೂರು ಗ್ರಾಮಾಂತರ ಎಸ್ಪೆಷಲಿ ಆನೇಕಲ್ನಲ್ಲಿ ಕೆಲಸ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಅವರಿಗೂ ಆನೇಕಲ್ಗೂ ಅವಿನಾಭಾವ ಸಂಬಂಧ ಇದೆ. ಮತ್ತೆ ಸಕ್ರಿಯ ರಾಜಕಾರಣಕ್ಕೆ ಬರ್ತಿದ್ದಾರಾ ಅಥವಾ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಿದ್ದಾರಾ ಅನ್ನೋದು ಒಂದು ಗೊಂದಲ. ಇನ್ನೊಂದು ಕಡೆ ಸಹಜವಾಗಿ ನಾವು ತುಂಬ ಕಡೆ ನೋಡಿದ್ದೀವಿ, ಇವಾಗ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ತಪ್ಪೋಗಿದೆ, ಬೇರೆ ಬೇರೆ ಕಡೆ ಪ್ರೆಸೆಂಟ್ ಅಧಿಕಾರದಲ್ಲಿ ಇರೋರಿಗೆ ಕೂಡ ಟಿಕೆಟ್ ತಪ್ಪೋಗಿದೆ. ಸೊ ಅದರ ಅಳುಕು ಬೇಸರ ಏನಾದರೂ ಇದೆಯಾ ಅವರಿಗೆ ಅಂತ? ಇಲ್ಲ, ಆ್ಯಕ್ಚುಲಿ ಹೇಳಬೇಕಂತಂದರೆ ಸೀಟನ್ನು ಪಕ್ಷ ಕೊಡಲಿಲ್ಲ ಅಂತ ಅನ್ನೋದು ತಪ್ಪದು. ಆ್ಯಕ್ಚುಲಿ ಬೇರೆ ಕಡೆ ಗೊತ್ತಿಲ್ಲ, ಬೇರೆ ಕಡೆಗೆ ಬೇರೆ ಬೇರೆ ಲೆಕ್ಕಾಚಾರ ಇರ್ಬೋದು. ಚಿತ್ರದುರ್ಗದಲ್ಲಿ ನಾರಾಯಣ ಸ್ವಾಮಿ ಅವರಿಗೆ ಸೀಟ್ ಅವರೇ ಬೇಡ ಅಂತಂದರು, ನನಗೆ ಚುನಾವಣೆ ಈ ಇದರಲ್ಲಿ ನನಗೆ ಆಸಕ್ತಿ ಇಲ್ಲ, ನನಗೆ ಈ ಇದರಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತೇಳಿ ಅವರು ಸುಮಾರು ಒಂದು 5-6 ತಿಂಗಳ ಹಿಂದೆಯೇ ಘೋಷಣೆ ಮಾಡಿದರು. ಅದರಿಂದಾಗಿ ಅವ್ರಿಗೆ ಪಕ್ಷ ಟಿಕೆಟ್ ತಪ್ಪಿಸ್ತು ಅಥವಾ ಬೇರೆ ಕಡೆ ತಪ್ಪಿಸ್ದಾಗೆ ಅಂತ ಅನ್ನೋಂಥ ರೀತಿಯಲ್ಲಿ ಇಲ್ಲ, ಹಾಗೆ ಅವರು ಅದೇನು ಇದು ಮಾಡಿದ್ದಾರೆ. ಮತ್ತು ಆನೇಕಲ್ಗೆ ಇನ್ನು ಅವರು ನ್ಯಾಚುರಲಿ ಅವರು ಆನೇಕಲ್ಗೆ ಆನೇಕಲ್ ಕ್ಷೇತ್ರದಲ್ಲೇ ಕೆಲಸ ಮಾಡಬೇಕು. ಯಾಕಂತಂದರೆ ಇಲ್ಲಿ ಅವರು 4 ಬಾರಿ ಶಾಸಕರಾಗಿ 6 ಬಾರಿ ಇಲ್ಲಿ ಸ್ಪರ್ಧೆ ಮಾಡಿ ಮತ್ತು ಇಲ್ಲಿನ ಈಗ ಸ್ಥಳೀಯವಾಗಿರುವಂಥ ನಾಯಕರು ಅವರು ಚುನಾವಣೆಗೆ ನಿಂತ್ಕೊಳ್ಳಲ್ಲ ಅಂತೇಳಿರ್ಬೋದು ಅವರು, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ಆದರೆ ಅವರೇನು ರಾಜಕೀಯಕ್ಕೆ ನಿವೃತ್ತಿ ಅಂತ ಏನು ಘೋಷಣೆ ಮಾಡಲಿಲ್ಲ. ಅವರು ಈ ಕ್ಷೇತ್ರದಲ್ಲೇ ಕೆಲಸ ಮಾಡ್ತಾರೆ, ಇಲ್ಲಿ ಗೆಲ್ಲಿಸುವಂಥ ಈ ಆನೇಕಲ್ ಕ್ಷೇತ್ರದ ಜನರ ಋಣ ಅವ್ರ ಮೇಲೆ ಇದೆ.
ಮತದಾರರ ಋಣ ಅಥವಾ ಬಿ ಜೆ ಪಿ ಪಕ್ಷದ ಋಣ ಅವ್ರ ಮೇಲೆ ಇದೆ. ಅದಕ್ಕೋಸ್ಕರವಾಗಿ ಅವರು ಆ ಋಣವನ್ನು ತೀರಿಸ್ತಾರೆ, ಯಾಕಂದರೆ ಆ ಮೂಲಕ ಚುನಾವಣೆಗಳ ಮೂಲಕವೇ ಆ ಋಣವನ್ನು ತೀರಿಸಬೇಕಾಗಿರುವಂಥದ್ದು. ಅದಕ್ಕೋಸ್ಕರವಾಗಿ ಅವರು ಬರೀ ಕೇವಲ ಆನೇಕಲ್ಲಲ್ಲಿ ಮಾತ್ರ ಇರೋದಿಲ್ಲ, ಅವರು ಇಡೀ ರಾಜ್ಯದಾದ್ಯಂತ ಪ್ರವಾಸ ಮಾಡ್ತಾರೆ. ನಾಳೆ ಹಾಸನಕ್ಕೆ ಹೋಗ್ತಾ ಇದ್ದಾರೆ, ನಾಳಿದ್ದು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ದಾರೆ. ಈ ರೀತಿ ಅವರು ಟೂರ್ ಪ್ರೋಗ್ರಾಮು ತುಂಬ ಫಿಕ್ಸ್ ಆಗಿದೆ. ಇಡೀ ರಾಜ್ಯದಾದ್ಯಂತ ಎಲ್ಲ ಕಡೆಯೂ ಅವರು ಪ್ರಚಾರ ಮಾಡ್ತಾರೆ, ಅದ್ರ ಜೊತೆಯಲ್ಲೂ ಆನೇಕಲ್ಲಲ್ಲೂ ಮಾಡ್ತಾರೆ. ಆನೇಕಲ್ಲಿಗೂ ನಾರಾಯಣ ಸ್ವಾಮಿ ಅವರನ್ನು ಬೇರ್ಪಡಿಸೋದಕ್ಕೆ ಆಗೋದೇ ಇಲ್ಲ. ಅವರು ಈ ಆನೇಕಲ್ ತಾಲೂಕಿನ ಮಣ್ಣಿನ ಮಗ ಆಗಿರೋದ್ರಿಂದ ಇಲ್ಲಿ ಅವ್ರ ಋಣನೂ ಇರೋದರಿಂದ ಎರಡೂ ಕಾರಣಗಳಿಂದಾಗಿ ಅವರು ಆನೇಕಲ್ಲಲ್ಲಿ ಇದ್ದೇ ಇರ್ತಾರೆ. ಅವ್ರು ಬಂದಿರೋದ್ರಿಂದ ನಮಗೆ ನೀವು ಹೇಳಿದಾಗೆ ಆನೆ ಬಲನೂ ಬಂದಂಗಿದೆ. ಈ ರೀತಿ ಈಗ ಸಲ ಅವರಿಂದಾಗಿ ಆನೇಕಲ್ನಲ್ಲಿ ಲೀಡು ಸಹ ಅತಿ ಹೆಚ್ಚು ಲೀಡ್ಗೆ ಹೋಗುವಂಥ ಅವಕಾಶಗಳು ನಮ್ಮಲ್ಲಿದೆ. ಲೋಕಸಭಾ ಚುನಾವಣೆಗೆ ಪುಷ್ಟಿ ನೀಡೋದ್ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂತಹ ಶಾಸಕರ ಪಾತ್ರ ಸಿಂಹಪಾಲಿರುತ್ತೆ. ನಮ್ಮಲ್ಲಿ ನೋಡೋದಕ್ಕೆ ಹೋದರೆ ಬೆಂಗಳೂರು, ಈಗ ಚಿಕ್ಕಮಗಳೂರಿನ ನಾವು ವಿಧಾನಸಭಾ ಚುನಾವಣೆ ಅಂತ ಬಂದಾಗ ಬಿ ಜೆ ಪಿ ಭದ್ರಕೋಟೆ ಅಂತಿದ್ವಿ, ಆದರೆ ಅಲ್ಲಿ ಒಂದು MLA ಸೀಟ್ ಬಂದಿಲ್ಲ ಈ ಸಾರಿ. ಅಂಥ ಸಾಕಷ್ಟು ಕ್ಷೇತ್ರ ಇದೆ. ಬೆಂಗಳೂರಲ್ಲಿ ನೋಡಕ್ಕೆ ಹೋದರೆ ಮುನಿರತ್ನ ಅವರು, ಶಿವಣ್ಣ ಅವರು ಹೊರತುಪಡಿಸಿದ್ರೆ ಶಾಸಕರು, ಕೃಷ್ಣಪ್ಪ ಅವರು ಹೊರತುಪಡಿಸಿದ್ರೆ ಬೇರೆಯವರಿಲ್ಲ. ಸೊ ಇದೆಲ್ಲಾದರೂ ನೆಗೆಟಿವ್ ಆಗೋದಕ್ಕೆ ಸಾಧ್ಯತೆ ಇದೆಯಾ ಅಂತ? ನೀವು ಕಳೆದ ಚುನಾವಣೆಯಲ್ಲಿ 2019 ಚುನಾವಣೆಯಲ್ಲಿ ನೀವು ಗಮನಿಸಿದಾಗ ಇದೇ ಸ್ಥಿತಿನಲ್ಲೂ ಕಾಂಗ್ರೆಸ್ ಆವತ್ತೂ ಇತ್ತು. ಆವತ್ತು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿದ್ದರು, ಸಾಕಷ್ಟು ಕ್ಷೇತ್ರಗಳಲ್ಲಿ ಆವತ್ತು ಕಾಂಗ್ರೆಸ್ನ ಶಾಸಕರೇ ಇದ್ದರು. ಆದರೂ ಸಹ ರಾಜ್ಯದಲ್ಲಿ 25 ಸ್ಥಾನಗಳನ್ನು ಬಿ ಜೆ ಪಿ ಗೆದ್ದಿತ್ತು. ಅನೇಕ ಕ್ಷೇತ್ರಗಳಲ್ಲಿ ಒಂದೋ ಅಥವಾ ಎರಡೋ ಅಥವಾ ಇಲ್ಲವೇ ಇಲ್ಲ ಶಾಸಕರು ಅನ್ನೋಂಥ ಸ್ಥಾನಗಳನ್ನು ನಾವು ಗೆದ್ದಿರುವಂಥ ಉದಾಹರಣೆಗಳಿದ್ದಾವೆ. ಅದರಿಂದಾಗಿ ಶಾಸಕರಿದ್ದಾರೆ ಅನ್ನುವಂಥ ಚುನಾವಣೆ ನಿರ್ಧಾರ ಇದಾಗೋದಿಲ್ಲ. ಮತ್ತು ಇದು ನೋಡ್ತಾ ಇದ್ದೇವೆ, ಇಡೀ ವಿಶ್ವವೇ ಇವತ್ತು ಈ ಚುನಾವಣೆಯನ್ನು ಗಮನಿಸ್ತಾ ಇದೆ. ನಾವು ಬರೀ ನಮ್ಮ ಭಾರತದ ನಾವು ಮಾತ್ರ ಓಟ್ ಹಾಕ್ತಾ ಇದ್ದೀವಿ, ನಾವು ಯಾವುದೋ ಗೆಲ್ಲಿಸ್ಕೊಳ್ತಾ ಇದ್ದೀವಿ ಅನ್ನೋಂಥದ್ದಲ್ಲ. ಇಡೀ ವಿಶ್ವ ಇವತ್ತು ನಮ್ಮ ಕಡೆಗೆ ನೋಡ್ತಾ ಇದೆ. ಮತದಾರರು ಸಹ ಪ್ರಬುದ್ಧರಾಗಿದ್ದಾರೆ. ನಾವು ಅನೇಕ TVಗಳಲ್ಲಿ ನೋಡ್ತಾ ಇದ್ದೇವೆ, ಒಪಿನಿಯನ್ ಪೋಲನ್ನು ಅವರು ಜನಗಳ ಸಾಮಾನ್ಯ ಜನರ ಹತ್ರ ತಗೊಂಡಾಗ ಅವರು ಹೇಳ್ತಾ ಇದ್ದಾರೆ ಮೋದಿಗೆ ಓಟ್ ಮಾಡಬೇಕು, ಮೋದಿಗೆ ಅವಕಾಶ ಮಾಡಿಕೊಡ್ಬೇಕು, ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು, ಈ ದೇಶ ಅಭಿವೃದ್ಧಿ ಆಗಬೇಕು ಅಂತ ಸಾಮಾನ್ಯ ಜನ ಅವರು ಮತದಾರ ಯಾರಿಗೊಬ್ರಿಗೆ ಹಾಕೋಣ ಅನ್ನೋಂಥ ಮಾನಸಿಕ ಸ್ಥಿತಿಯಿಂದ ಇವತ್ತು ಮೋದಿ ಗೆಲ್ಲಬೇಕು, ಮೋದಿಯವ್ರಿಗೆ ಓಟ್ ಹಾಕಬೇಕು ಅನ್ನೋಂಥ ದೇಶದ ಅಭಿವೃದ್ಧಿ ಕಡೆಗೆ ಯೋಚನೆ ಮಾಡ್ತಾ ಇರೋದು ಇದೆಯಲ್ಲ, ಅದು ಯಾವುದೋ ಒಬ್ಬ ಶಾಸಕರಿಂದಾಗಿ ಆ ಮತಗಳನ್ನು ಬದಲಾವಣೆ ಮಾಡೋದಕ್ಕಾಗೋದಿಲ್ಲ, ಅಥವಾ ಈ ಕ್ಷೇತ್ರದಲ್ಲಿ ಶಾಸಕ ಇದ್ದಾರೆ ಅಥವಾ ಮಂತ್ರಿ ಇದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಅಂತೇಳಿ ಅವ್ರಿಗೆ ಓಟ್ ಹಾಕೋಂಥ ರೀತಿಯಲ್ಲಿ ಆಗೋದಿಲ್ಲ. ಇದ್ಯಾಕಂದರೆ ನಾನು ಹೇಳ್ತಾ ಇರೋದು ಕಳೆದ ಚುನಾವಣೆಯಲ್ಲೇ ನಿಮಗೆ 25 ಸ್ಥಾನಗಳು, ಅವತ್ತು ಮುಖ್ಯಮಂತ್ರಿ ಇದೇ ಸಿದ್ದರಾಮಯ್ಯನವರೇ ಇದ್ದಿದ್ದು, ಆವತ್ತೂ ನಮಗೆ ಮುಖ್ಯಮಂತ್ರಿಗಳಾಗಿದ್ದ 2013 ಮುಖ್ಯಮಂತ್ರಿಯಾಗಲಾಗಿದ್ದರು, 2014 ಚುನಾವಣೆಯಲ್ಲಿ ನಮಗೆ ಅದನ್ನ ಮ್ಯಾಕ್ಸಿಮಮ್ ಸ್ಥಾನಗಳು ಬಂದಿತ್ತು. ಅದರಿಂದಾಗಿ ಹಿಂದಿನ ಚುನಾವಣೆಗಳು ತಗೊಂಡ್ರು ಈಗಿನ ಚುನಾವಣೆ ತಗೊಂಡ್ರು ನಾವು ಅದು ಆ ಶಾಸಕರದ್ದು ಅನ್ನೋಂಥದ್ದು ಏನು ಎಫೆಕ್ಟ್ ಆಗೋದಿಲ್ಲ. ಇನ್ನೊಂದು ವಿಚಾರ ನಾವು ಬಹಳ ಕಡೆ ಗಮನಿಸೋದೆ ಅಂತ ಹೇಳಿದ್ರೆ ಮೋದಿಯವರ ವರ್ಚಸ್ ಕಡಿಮೆ ಆಗಿದೆಯಾ ಅನ್ನೋಂತಹ ಪ್ರಶ್ನೆ ಮೂಡ್ತಿದೆ. ಯಾಕಂತ ಹೇಳಿದ್ರೆ ಎರಡು ಬಾರಿ ಪ್ರಧಾನಿಯಾಗಿದ್ದಾರೆ. ಸ್ವಪಕ್ಷದಲ್ಲೇ ಎಲ್ಲಾದರೂ ಸ್ವಲ್ಪ ಇವಾಗ ಸಹಜವಾಗಿರುತ್ತಲ್ವ, ಒಂದೇ ಪಕ್ಷದಲ್ಲಿ ಒಬ್ಬ ವ್ಯಕ್ತಿ ಬಹಳ ಸಾರಿ ಕಾಣಿಸ್ಕೊಂಡಾಗ ಸ್ವಪಕ್ಷದಲ್ಲೇ ಏನಾದರೂ ಒಂದು ಪಕ್ಷಪಾತ ಇರಬಹುದಾ ಅಂತ ಒಂದು ಪ್ರಶ್ನೆ. ಆದರೆ ಇನ್ನೊಂದು, ಮೋದಿಯವರ ವರ್ಚಸ್ ಹಾಗೆ ಇದೆಯಾ, ಮತ್ತೆ ಪ್ರಧಾನಿ ಆಗ್ತಾರಾ ಅನ್ನೋದು? ಇದು ತುಂಬ ವಿಶ್ಲೇಷಣೆಗೆ ತುಂಬ ಚರ್ಚೆ ಮಾಡಬೇಕಾಗಿರುವಂಥ ವಿಷಯ. ಯಾಕಂತಂದರೆ ನಿಮ್ಗೆ ಇಡೀ ವಿಶ್ವದಲ್ಲೇ ಆಫ್ಟರ್ ಕರೋನಾ ಇದೆಯಲ್ಲ, ಎಲ್ಲ ವಿಶ್ವ ನಾಯಕರ ಆಯಾ ದೇಶಗಳ ಪ್ರಧಾನಮಂತ್ರಿಗಳು ಅಥವಾ ಅಧ್ಯಕ್ಷರುಗಳು ಏನಿದ್ದಾರೆ ಅವರ ವರ್ಚಸ್ಸು ಕಡಿಮೆ ಆಗಿದೆ, ಇಳಿಕೆ ಆಗಿದೆ, ಅಥವಾ GDP ವ್ಯಾಲ್ಯೂ ಅಥವಾ ಅವರ ದೇಶದ ಆರ್ಥಿಕ ಸ್ಥಿತಿಯನ್ನು ಮ್ಯಾನೇಜ್ ಮಾಡೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ. ಎಷ್ಟೋ ದೇಶಗಳು, ಬ್ರಿಟನ್ ಅಂಥ ದೇಶಗಳು ಪ್ರಧಾನಮಂತ್ರಿಗಳನ್ನು 3-4 ಪ್ರಧಾನಮಂತ್ರಿಗಳನ್ನು ಬದಲಾಯಿಸಿಬಿಟ್ಟಿದೆ. ಯಾಕೆ ಅಂತಂದರೆ ಆ ಪ್ರಧಾನಮಂತ್ರಿ ಕೈನಲ್ಲಿ ಆಗೋದಿಲ್ಲ, ಅಡ್ಮಿನಿಸ್ಟ್ರೇಷನ್ ಆಗೋದಿಲ್ಲ, ಫೈನಾನ್ಷಿಯಲ್ ಆ ಕ್ರೈಸಿಸ್ನ ಮ್ಯಾನೇಜ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋಂಥ ನಿಟ್ಟಿನಲ್ಲಿ ಅನೇಕ ದೇಶಗಳು, ಅಮೇರಿಕಾ, ಚೀನಾ, ಬ್ರಿಟನ್, ಯುರೋಪ್ನ ದೇಶಗಳೆಲ್ಲವನ್ನೂ ಸೇರಿಸಿದ್ರೂ ಆ ರೀತಿಯ ಪರಿಸ್ಥಿತಿ. ಎಲ್ಲ GDP ಗ್ರೋತ್ ನೋಡಿದ್ರೆ ಬೇರೆ ದೇಶಗಳೆಲ್ಲದಕ್ಕಿಂತನೂ ನಮ್ಮ ದೇಶದ GDP ಗ್ರೋತ್ ಇದೆ. ಅಡ್ಮಿನಿಸ್ಟ್ರೇಷನ್ನು ಗೌರ್ನೆನ್ಸ್ ತೊಗೊಂಡ್ರೆ, ನಿಮ್ಮ ಮೊನ್ನೆ ಒಂದು ವಿದೇಶದ ಒಂದು ಅಮೆರಿಕದ ಒಂದು ಸಂಸ್ಥೆ ಸರ್ವೆ ಮಾಡಿದೆ, ಆದರೆ ಅವ್ರಿಗೆ ಆಶ್ಚರ್ಯ ಏನಂತಂದರೆ ಎಲ್ಲ ದೇಶದಲ್ಲಿ ಆ್ಯಂಟಿ ಇನ್ಕಂಬೆನ್ಸ್ ಇದೆ, ಇಲ್ಲಿ ಪ್ರೋ ಇನ್ಕಂಬೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಮೋದಿಯವ್ರ ವಿರುದ್ಧವಾಗಿರುವಂಥ ವಾತಾವರಣ ಇಲ್ಲ, ಇಲ್ಲಿ ಅವ್ರ ಪರವಾಗಿರುವಂಥ ವಾತಾವರಣ ಇದೆ. ಇದೊಂದು ವಿಶೇಷ, ಯಾಕಂದರೆ 10 ನಂತರವೂ ಆ ವರ್ಚಸ್ಸನ್ನು ಹಿಡಿದಿಟ್ಕೊಳ್ಳೋವಂಥದ್ದು, ಅಭಿವೃದ್ಧಿ ಮಾಡುವಂಥದ್ದು ಇದೆಯಲ್ಲ, ಅದು ತುಂಬ ವಿರಳ. ಆ ರೀತಿ ಇವತ್ತು ಭಾರತದಲ್ಲಾಗಿದೆ.
ಆ ರೀತಿನಲ್ಲಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಿಗಿದೆ ಅನ್ನೋಂಥ ವಾತಾವರಣ ಇದೆ. ಮತ್ತು ಸಾಮಾನ್ಯ ಜನ ನಾವೇನಿದು ಒಂದು ಇಂಟೆಲೆಕ್ಚುಯಲ್ ಬೇಸ್ನಲ್ಲಿ ಅಥವಾ ಯಾರೋ ಒಂದು ಎ ಸಿ ರೂಮ್ನಲ್ಲಿ ಕೂತ್ಕೊಂಡು ನಾಲ್ಕು ಜನ ಬುದ್ಧಿಜೀವಿಗಳು ಏನೋ ಒಂದು ಲೆಕ್ಚರ್ ಕೊಡುವಂಥದ್ದು ಅಲ್ಲ. ನೀವು ಕಾಮನ್ ಮ್ಯಾನ್, ಒಂದು ತರಕಾರಿ ಮಾರುವಂಥವ್ರು ಇರ್ಬೋದು, ಒಂದು ಕೂಲಿ ಮಾಡುವಂಥವ್ರು ಇರ್ಬೋದು, ಒಂದು ಎಳ್ನೀರ್ ಮಾರುವಂಥವ್ರು ಇರ್ಬೋದು, ಸಾಮಾನ್ಯ ಜನರ ಒಪಿನಿಯನ್ ತೊಗೊಂಡ್ರೆ ಮೋದಿ ಬರಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ದೇಶದ ಅಭಿವೃದ್ಧಿ ಆಗಬೇಕು, ಬೇರೆಯವ್ರ ಕೈನಲ್ಲಿ ಆಗೋದಿಲ್ವಂದ್ರೆ ಆಗೋದಿಲ್ಲ, ಮೋದಿನೇ ಇರಬೇಕು ಅನ್ನೋಂಥ ರೀತಿಯಲ್ಲಿ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ತುಂಬ ಬುದ್ಧಿವಂತರಲ್ಲ ಜನಸಾಮಾನ್ಯರಿಗೆ ಅನಿಸಿದೆ. ಆದ್ದರಿಂದಾಗಿ ಇದು ಆ್ಯಂಟಿ ಇನ್ಕಂಬೆನ್ಸಿ ಅಂತ ಏನಿಲ್ಲ, ಅವ್ರ ಮೇಲೆ ನೆಗೆಟಿವೂ ಇಲ್ಲ, ಅವರೇ ಮತ್ತೊಮ್ಮೆ ಆಗಬೇಕು ಅಂತ. ಮತ್ತು ಅವರ ಸಭೆಗಳು ನೋಡ್ಬೋದು ನೀವು, ಅವ್ರ ರೋಡ್ ಶೋಗಳು ನೋಡ್ಬೋದು, ಜನ ಹುಚ್ಚೆದ್ದು ಕುಣಿತಾ ಇದ್ದಾರೆ. ಯಾಕಂತಂದರೆ ಮೋದಿ ಬರಬೇಕು, ಮೋದಿ ಬೇಕು, ಮೋದಿ ಬೇಕು ಅನ್ನೋಂಥ ರೀತಿಯಲ್ಲಿ ಇನ್ನು ಯಾವುದೇ ನಾಯಕನಿಗೆ ಆ ರೀತಿಯಾಗಿರುವಂಥ ಆಲ್ಟರ್ನೇಟಿವ್ ನಾಯಕತ್ವ ಇವತ್ತು ಈ ದೇಶದಲ್ಲಿ ಇಲ್ಲ. ಅದಕ್ಕೋಸ್ಕರವಾಗಿ ಮೋದಿಯವರಿಗೆ ಮತ್ತೊಮ್ಮೆ ಅವಕಾಶ ಆಗೇ ಆಗುತ್ತೆ. 400 ಸ್ಥಾನಗಳನ್ನು ಈ ಬಾರಿ BJP ಪಡೆದೇ ಪಡೆಯುತ್ತೆ. BJP ಅಂದರೆ NDA ಪಡೆಯುತ್ತೆ. ತಾವು ಕೂಡ ಅಭಿವೃದ್ಧಿ ಸೂತ್ರವನ್ನು ರೂಢಿಸ್ಕೊಂಡವರು, ಜೊತೆಗೆ ಅಭಿವೃದ್ಧಿ ಪರ ದೇಶಗಳೇನಿದೆ ಚೀನಾಕ್ಕೆಲ್ಲ ಹೋಗಿ ವಿಸಿಟ್ ಮಾಡಿ ಅಲ್ಲಿಂದ ವರದಿ ಸಿದ್ಧ ಮಾಡ್ತಾನೆ, ಪ್ರಧಾನಮಂತ್ರಿಯವರಿಗೆ ಪತ್ರವನ್ನು ಬರೀತೀರಿ. ಒಬ್ಬ ರಾಜ್ಯದ ಕಾರ್ಯದರ್ಶಿಯಾಗಿ, ರಾಷ್ಟ್ರ ಕಾರ್ಯಕಾರಿಣಿ ಸದಸ್ಯರಾಗಿ ಕೂಡ ತಾವು ಮಹತ್ತರ ಕೆಲಸವನ್ನು ಮಾಡ್ತಿದ್ರಿ. ಈಗ ಗೆಲುವಿನ ಸೂತ್ರ, ಅಭಿವೃದ್ಧಿಯ ಸೂತ್ರ ಏನು ಕಾಣಿಸ್ತದೆ ಮುಂದೆ ಈ ಕ್ಷೇತ್ರದಲ್ಲ, ರಾಜ್ಯದಲ್ಲ, ಕ್ಷೇತ್ರದಲ್ಲಿ? ಅದೇ ಮೊದಲೇ ಹೇಳಿದಾಗೆ, ನೀವು ಮೊದಲನೇದಾಗಿ ರಾಮನಗರ ಜಿಲ್ಲೆಯಲ್ಲಿ ಪ್ರತಿ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಕಡಿಮೆ ಮತಗಳು ಬೀಳ್ತಾ ಇತ್ತು. ಅದು ಕನಕಪುರ ಇರ್ಬೋದು, ರಾಮನಗರ, ಚನ್ನಪಟ್ಟಣ, ಮಾಗಡಿ, ಆ ಭಾಗದಲ್ಲಿ ನಮಗೆ ತುಂಬ ಕಡಿಮೆ ಮತಗಳು ಭಾರತೀಯ ಜನತಾ ಪಾರ್ಟಿಗೆ ಬರ್ತಾ ಇತ್ತು. ಆವಾಗ ನಾವು ಟ್ರಯಾಂಗ್ಯುಲರ್ ಫೈಟ್ನಲ್ಲಿ ಫೈಟ್ ಮಾಡುವಂಥ ಸಂದರ್ಭದಲ್ಲಿ ಕಡಿಮೆ ಮತಗಳ ಅಂತರದಿಂದ ನಾವು ಸೋಲ್ತಾ ಇದ್ವಿ ಆವಾಗಲೂ. ಈಗೇನಾಗಿದೆ, JDS ಮತ್ತು BJP ಇದು ನ್ಯಾಚುರಲ್ ಅಲೈಯನ್ಸ್. ಇದು ಯಾಕಂತಂದರೆ ಈ ಹಿಂದೆ ಕಾಂಗ್ರೆಸ್ JDS ಅಲೈಯನ್ಸ್ ಆಗಿತ್ತು, ಅದು ಕ್ಲಿಕ್ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂತಂದರೆ ಅದು ನ್ಯಾಚುರಲ್ ಅಲೈಯನ್ಸ್ ಅಲ್ಲ, ಅದು ಎರಡು ವಿರುದ್ಧವಾಗಿರುವಂಥ ಸೆಣಸಾಡುವಂಥ ಪಕ್ಷಗಳು ಒಂದಾದಾಗ ಅದು ನ್ಯಾಚುರಲ್ ಅಲೈಯನ್ಸ್ ಆಗೋದಿಲ್ಲ. ಆದರೆ BJPಗೆ ಮತ್ತು JDSಗೆ ಇರುವಂಥದ್ದು ನ್ಯಾಚುರಲ್ ಅಲೈಯನ್ಸ್ ಆಗಿರೋದು. ಅದರಿಂದಾಗಿ ಒಟ್ಟಾಗಿ ಅಲೈಯನ್ಸ್ ಆಗಿರೋದ್ರಿಂದ ಅವಕಾಶಗಳು ಹೆಚ್ಚಾಗಿದೆ. JDSನ ಮತಗಳು ವಿಶೇಷವಾಗಿ ಅವರ ಕುಟುಂಬದಿಂದ ಕ್ಯಾಂಡಿಡೇಟ್ ಆಗಿರೋದ್ರಿಂದ ವಿಶೇಷವಾಗಿ BJPಗಿಂತ ಹೆಚ್ಚಾಗಿ JDS ಕಾರ್ಯಕರ್ತರು ಇವತ್ತು JDS ಮತದಾರರು ಡಾಕ್ಟರ್ ಮಂಜುನಾಥ್ ಅವರನ್ನು ಗೆಲ್ಲಿಸಲೇಬೇಕು ಅನ್ನೋಂಥ ಒಂದು ಸಂಕಲ್ಪವನ್ನು ತೊಟ್ಟು ತುಂಬ ಶ್ರದ್ಧೆಯಿಂದ ಕೆಲಸ ಮಾಡ್ತಾಯಿದ್ದಾರೆ JDSನ ಕಾರ್ಯಕರ್ತರು. ನಾನು ಗಮನಿಸಿದ್ದೇನೆ ಆ ಮತದಾರರಲ್ಲೂ ಅಷ್ಟೇ, ಈ ಬಾರಿ ಮಂಜುನಾಥ್ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಯೋಚನೆ ಮಾಡ್ತಾಯಿದ್ದಾರೆ. ಅದರಿಂದಾಗಿ ಈ ನ್ಯಾಚುರಲ್ ಅಲೈಯನ್ಸ್ ಆಗಿರೋದ್ರಿಂದ DK ಸುರೇಶ್ರ ಅವರಿಗೆ ಆ ಒಡೆತ ಬೀಳುತ್ತೆ. ಅದಕ್ಕೋಸ್ಕರವಾಗಿ BJPಯ ಭದ್ರಕೋಟೆನೂ ಹೌದು, ಇದು ಈ ಮೂರು ಕ್ಷೇತ್ರಗಳೇನಿದೆ ಇಲ್ಲೇ ನಮಗೆ ಸರಿಸುಮಾರು 1.5 ಲಕ್ಷ ಮತಗಳ ಲೀಡ್. ಈ ಮೂರು ಕ್ಷೇತ್ರಗಳು ರಾಜರಾಜೇಶ್ವರಿ ನಗರ, ಬೆಂಗಳೂರು ದಕ್ಷಿಣ, ಆನೇಕಲ್, ಈ ಮೂರು ಕ್ಷೇತ್ರಗಳಿಂದನೇ ಕಡಿಮೆ ಅಂದರೂ 1.5 ಲಕ್ಷ ಮತಗಳ ಅಂತರವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ರಾಮನಗರ ಜಿಲ್ಲೆಯಿಂದ ಒಂದು 50-75 ಸಾವಿರ ಮತಗಳ ಅಂತರವನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ, ಮತ್ತು ಕುಣಿಗಲ್ಲಿಂದ ಒಂದು 25 ಸಾವಿರ ಮತಗಳ ಅಂತರದಿಂದ, ಅಂದರೆ ಒಟ್ಟಾರೆಯಾಗಿ ನಿಮಗೆ 2 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ನಾವು ಈ ಕ್ಷೇತ್ರವನ್ನು ಗೆಲ್ಲಬೇಕು. ಇದು ನಮ್ಮ ಲೆಕ್ಕಾಚಾರ ಇರುವಂಥದ್ದು. ಸ್ವಲ್ಪ ಕಡಿಮೆ ಆದ್ರೂ ಒಂದು 10-20 ಸಾವಿರ ಹಾಗೆ ಹೀಗೆ ಕಡಿಮೆ ಆದ್ರೂ ನಾವು 1-1.5 ಲಕ್ಷ ಮತಗಳ ಅಂತರದಿಂದ ಈ ಕ್ಷೇತ್ರವನ್ನು ಗೆದ್ದೇ ಗೆಲ್ತೇವೆ. ಇದಂತೂ ಶತಸಿದ್ಧ. ಸುಮ್ಮನೆ ಬೇಕಾಬಿಟ್ಟಿ ಆಗಿ ಏನೋ ಕೇಳಬೇಕು, ಕೇಳ್ತಾ ಇರೋದಕ್ಕೆ ಆನ್ಸರ್ ಮಾಡಬೇಕು ಅಂತಲ್ಲ, ನೀವು ಈ ಕ್ಷೇತ್ರದ ನಾಡಿ ಮಿಡಿತವನ್ನು ಗಮನಿಸಿದ್ರೆ 100% ಈ ಬಾರಿ ಡಾಕ್ಟರ್ ಮಂಜುನಾಥ್ ಅವರು ಅತ್ಯಧಿಕ ಮತಗಳಿಂದ ಗೆಲ್ಲುವಂಥ ಎಲ್ಲ ಲಕ್ಷಣಗಳು ಇದ್ದಾವೆ. ಜನಸಾಮಾನ್ಯರು ಪ್ರತಿಯೊಬ್ಬರು ಇದನ್ನೇ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಇದೆಲ್ಲದಕ್ಕೂ ಮುಖ್ಯ ಸೂತ್ರಧಾರರು ಮತದಾರ ಬಂಧುಗಳು. ತಾವು ಗಮನಿಸಿರ್ತೀರಿ, ತಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರುತ್ತೆ, ನಾಮಪತ್ರ ಸಲ್ಲಿಕೆ ವೇಳೆಯಲ್ಲಿ ಬಹಳ ಮಂಜುನಾಥ್ಗಳ ಹೆಸರು ಕೇಳಿಬಂತು. ಸೊ ಮತದಾರರಿಗೆ ಏನು ಹೇಳ್ತೀರಿ ಅಂತ? ಅಲ್ಲ, ಮತದಾರರಿಗೇನು ಕನ್ಫ್ಯೂಸ್ ಆಗೋದಿಲ್ಲ, ಯಾಕಂತಂದರೆ ತುಂಬ ಬುದ್ಧಿವಂತರಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಸುಮಲತಾ ಅನ್ನೋಂಥ ಹೆಸರುಗಳೇ 4-5 ಸುಮಲತಾಗಳನ್ನ ಹಾಕಿದರು. ಇಂಡಿಪೆಂಡೆಂಟ್, ಇವರು ಇಂಡಿಪೆಂಡೆಂಟ್ ಪಾಪ ಸುಮಲತಾ, ಅವರು ಇಂಡಿಪೆಂಡೆಂಟ್ ಸುಮಲತಾಗಳು, ಕನ್ಫ್ಯೂಸ್ ಆಗ್ತದೆ. ನ್ಯಾಷನಲ್ ಪಾರ್ಟಿ ಸಿಂಬಲ್ ಇಲ್ಲ, ಆದರೂ ಜನ ಎಷ್ಟು ಬುದ್ಧಿವಂತರು ಅಂದರೆ ಯಾರು ಸುಮಲತಾ ಕ್ಯಾಂಡಿಡೇಟ್ ಇದ್ದಾರೆ ಅವ್ರಿಗೆ ಮತವನ್ನು ಆ ಸಿಂಬಲ್ಗೆ ನೋಡಿ ಹಾಕಿದ್ರು. ಅದರಲ್ಲಿ ಈ ಬಾರಿ BJP ಸಿಂಬಲ್ಲು, ನ್ಯಾಷನಲ್ ಪಾರ್ಟಿ ಸಿಂಬಲ್ಲು, ಯಾವ ಮತದಾರರಿಗೂ ಕನ್ಫ್ಯೂಸ್ ಆಗೋದಿಲ್ಲ. ಮೊದಲನೇ ಹೆಸರಲ್ಲೇ ಡಾಕ್ಟರ್ ಮಂಜುನಾಥ್ ಅವ್ರದ್ದು ಹೆಸರಿದೆ, 1ನೇ ಸೀರಿಯಲ್ ನಂಬರಲ್ಲೇ ಇದೆ. ಅದರಿಂದ ಹುಡುಕುವಂಥ ಕೆಲಸನೂ ಇಲ್ಲ, ಮೇಲ್ಗಡೆನೇ ಇರುತ್ತೆ, ಸಿಂಬಲ್ ಇರುತ್ತೆ. ಅದರಿಂದಾಗಿ ಈಗ ಮತದಾರರಿಗೇನು ಸಿಂಬಲನ್ನು ನಾವು ಪರಿಚಯ ಮಾಡಿಸ್ಬೇಕು ಅಂತಲೂ ಏನಿಲ್ಲ. ಅದರಿಂದಾಗಿ ಆ ರೀತಿಯ ಗೊಂದಲಗಳು ಆಗೋದಿಲ್ಲ. ಅವ್ರು ಎಷ್ಟು ಕನ್ಫ್ಯೂಸ್ ಮಾಡಿದ್ರು, ಎಷ್ಟು ಬೆದರಿಕೆ ಹಾಕಿದ್ರು, ಎಷ್ಟು ವಿರೋಧದ ರಾಜಕಾರಣ ಮಾಡಿದ್ರು, ಎಷ್ಟು ಪೊಲೀಸ್ ಸ್ಟೇಷನಲ್ಲಿ ಕೇಸುಗಳು ಹಾಕಿಸಿದ್ರು, ಎಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಿಲ್ಲಿಸ್ತೀವಿ ಅಂತೇಳಿ ಆ ಮತದಾರರಿಗೆ ಬೆದರಿಕೆ ಹಾಕಿದ್ರು, ಇದು ಯಾವುದಕ್ಕೂ ಮತದಾರರು ಜಗ್ಗೋದಿಲ್ಲ. ಈ ಬಾರಿ ಡಾಕ್ಟರ್ ಮಂಜುನಾಥ್ ಅಂತ ಸಜ್ಜನ, ಮಂಜುನಾಥ್ ಅಂತ ಹೃದಯವಂತ ಡಾಕ್ಟರ್, ಹೃದಯವಂತನೇ ಅಂತ ಹೆಸರೇ ಕೊಟ್ಟಿದ್ದಾರೆ. ನಾವು ಕೊಟ್ಟಿರೋದಲ್ಲ ಅದು, BJPಯವ್ರು ಕೊಟ್ಟಿರೋದಲ್ಲ, ಜನಸಾಮಾನ್ಯರು ಕೊಟ್ಟಿದ್ದಾರೆ. ಯಾಕಂದರೆ ಅಷ್ಟು ಜನಕ್ಕೆ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ.
ಒಬ್ಬ ಸರ್ಕಾರಿ ವೈದ್ಯರಿಗೆ ಈ ರೀತಿಯಾಗಿರುವಂಥ ಜನಮನ್ನಣೆ ಸಿಗೋದು, ನೂರಾರು ಜನ ಸರ್ಕಾರಿ ವೈದ್ಯರಿದ್ದಾರೆ, ಇಲ್ಲ ಅಂತಲ್ಲ, ನೂರಾರು ಜನ ಇದ್ದಾರೆ, ನೂರಾರು ಆಸ್ಪತ್ರೆಗಳಿದ್ದಾವೆ, ನಮ್ಮದೇ ರಾಜ್ಯದಲ್ಲಿ ನೂರಾರು ಆಸ್ಪತ್ರೆಗಳಿದ್ದಾವೆ, ಇಡೀ ದೇಶದಲ್ಲಿ ಸಾವಿರಾರು ಆಸ್ಪತ್ರೆಗಳಿದ್ದಾವೆ, ಸರ್ಕಾರಿ ಆಸ್ಪತ್ರೆಗಳು, ಸರ್ಕಾರಿ ಡಾಕ್ಟ್ರು. ಆದರೆ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಯಾಕೆ ಅಂತಂದರೆ ಅವರು ಸರ್ಕಾರಿ ವೈದ್ಯರಾಗಿ ಅವ್ರ ಸಂಬಳಕ್ಕೋಸ್ಕರ ಕೆಲಸ ಮಾಡಿದವರಲ್ಲ. ಆ ಸಂಸ್ಥೆಯನ್ನು ಅಭಿವೃದ್ಧಿ ಮಾಡಬೇಕು, ಜನಸಾಮಾನ್ಯರಿಗೂ ಸಹ ಒಂದು ಒಳ್ಳೆಯ ಚಿಕಿತ್ಸೆಯನ್ನು ಕೊಡಬೇಕು, ಜನಸಾಮಾನ್ಯರಿಗೂ ಆರೋಗ್ಯದ ಸೇವೆ ಸಿಗಬೇಕು ಅಂತೇಳಿ ಅವರನ್ನು ಅವರು ನಿಶ್ಚಯ ಮಾಡಿರುವಂಥದ್ದು. ಇಂಥವರು ಲೋಕಸಭೆಗೆ ಆಯ್ಕೆ ಆಗಬೇಕು. ಸಾಧ್ಯವಾದರೆ ನರೇಂದ್ರ ಮೋದಿಯವರ ಸಚಿವ ಸಂಪುಟದಲ್ಲೂ ಇಂಥವ್ರು ಇದ್ದರೆ ಆರೋಗ್ಯ ಸೇವೆ ಇಡೀ ದೇಶಕ್ಕೆ ಕೊಡುವಂಥ ರೀತಿಯಲ್ಲಿ ಆಗುತ್ತೆ. ಅಂತಹ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಆಯ್ಕೆ ಮಾಡಿಕೊಳ್ಬೇಕಾಗಿರುವಂಥದ್ದು ಮತದಾರರು ಪ್ರಬುದ್ಧ ಮತದಾರ ಆ ರೀತಿ ಯೋಚನೆ ಮಾಡ್ತಾರೆ, ಆ ರೀತಿ ಅವಕಾಶವನ್ನು ಸಹ ಮಾಡಿಕೊಡ್ತಾರೆ ಅಂತ ನನ್ನ ನಂಬಿಕೆ. ಸರ್, ಬಹಳ ಚರ್ಚೆಗೆ ಬರ್ತಿರುವಂತಹ ವಿಚಾರ ಆನೇಕಲ್. ಇಲ್ಲಿ ಏನಂತ ಹೇಳಿದ್ರೆ ಕಾಂಗ್ರೆಸ್ದು ಪ್ರಾಬಲ್ಯತೆ ಇದೆ, ಜೊತೆಗೆ ಬಿಜೆಪಿದು ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ರಾಮಲಿಂಗಾರೆಡ್ಡಿ ಅವರು ಓಡಾಡ್ತಿದ್ದಾರೆ, ಈ ಕಡೆ ನಿಮ್ಮ ಕೇಂದ್ರ ಸಚಿವರು ಬಂದು ಓಡಾಡ್ತಿದ್ದಾರೆ. ಪ್ರಸ್ತುತ ಆನೇಕಲ್ನ ಮತದಾರರು ಯಾವ ರೀತಿ ಯೋಚಿಸ್ತಿದ್ದಾರೆ ಅನ್ನೋದೇ ಒಂದು ಪ್ರಶ್ನೆ ಸರ್. ಅಲ್ಲ, ಮೊದಲನೇದಾಗಿ ಆನೇಕಲ್ನಲ್ಲೇ ನಾರಾಯಣ ಸ್ವಾಮಿ ಅವರು ಓಡಾಡ್ತಾ ಇದ್ದಾರೆ, ಅದರಿಂದಾಗಿ ನಮಗೊಂದು ಆನೆ ಬಲೆ ಬಂದಿದೆ. ನಮ್ಮದೇ ಆದಂಥ ಇವತ್ತಿನ ಬಿ ಜೆ ಪಿ ಅಲ್ಲ, ನಮ್ಮದು ಜನಸಂಘದ ಕಾಲದಿಂದಲೂ ನಾವು ಇಲ್ಲಿ ಆನೇಕಲ್ ಕ್ಷೇತ್ರದಲ್ಲಿ ಸದೃಢವಾಗಿ ಪಕ್ಷವನ್ನು ಕಟ್ಕೊಂಬಂದಿರುವಂಥವ್ರು. ಮತ್ತು 94ರಿಂದ ನಾವು ಈ ಕ್ಷೇತ್ರವನ್ನು 5 ಬಾರಿ ಗೆದ್ದಿರುವಂಥವ್ರು. ಅದರಿಂದಾಗಿ ನಮಗೆ ಇದೇನು ಬಿ ಜೆ ಪಿಗೇನು ತೊಂದರೆ ಇಲ್ಲ. ಕಾರಣಗಳು ಸೋತಿದ್ದೇವೆ ನಾವು, ಇಲ್ಲ ಅಂತ ಹೇಳಲಿಲ್ಲ. ನಮಗೊಂದು 2-3 ಸೋಲುಗಳಾಗಿದ್ದಾವೆ, ಆ ಸೋಲುಗಳ ಕಾರಣಗಳು ಬೇರೆ ಬೇರೆ ಇದ್ದಾವೆ. ಮತ್ತು ನೀವು ಸ್ಥಳೀಯ ಸಂಸ್ಥೆಗಳಲ್ಲಿ ಎಲ್ಲ ಕಡೆಯೂ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರೇ ಇದ್ದಾರೆ, ಅದರಿಂದಾಗಿ ನಮಗೆ ಅದೇನು ಸಮಸ್ಯೆ ಆಗೋದಿಲ್ಲ. ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ MLA ಶಾಸಕರು ಸೋತಿರುವಂಥ ಕಾರಣ ಬೇರೆ ಬೇರೆ ಕಾರಣಗಳು, ಅದು ಬೇರೆ ಬೇರೆ, ಅದನ್ನು ಈಗ ವಿಶ್ಲೇಷಣೆ ಮಾಡೋದು ಬೇಡ. ಅದರಿಂದಾಗಿ ನಮಗೆ ಆ ಆನೆಬಲ ಇದೆ, ಭದ್ರಕೋಟೆ ಆಗಿದೆ ಬಿ ಜೆ ಪಿದು. ಮತ್ತು ನೀವು ರಾಮಲಿಂಗಾರೆಡ್ಡಿ ಅವರ ಬಗ್ಗೆ ಹೇಳಿದ್ರು, ಮೊನ್ನೆ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಅವರ ಸ್ವಂತ ಮಗಳನ್ನು ಇವತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಅದರಿಂದಾಗಿ ಅವರು ಅವ್ರದೇ ಕ್ಷೇತ್ರದಲ್ಲಿ ಬ್ಯುಸಿ ಆಗಿರ್ತಾರೆ, ಮತ್ತು ಅವ್ರ ಕ್ಷೇತ್ರಕ್ಕೆ BTM ಕ್ಷೇತ್ರಕ್ಕೆ ಅವರು ಅಭ್ಯರ್ಥಿ ಆಗಿರೋದರಿಂದ ಆ BTM ಕ್ಷೇತ್ರ ಜೊತೆಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರವನ್ನು ಅವರ ಮಗಳ ಪರವಾಗಿ ಮಾಡೋದರಲ್ಲಿ ಅವರು ತುಂಬ ಬ್ಯುಸಿ ಇರ್ತಾರೆ. ಅದರಿಂದಾಗಿ ಈ ಬಾರಿ ಅವರು ಆನೇಕಲ್ಗೆ ಬರುವಂಥ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಆದರೂ ಅವ್ರು ಬಂದರೂ ಅವ್ರ ಪಕ್ಷದವ್ರು ಮಾಡ್ತಾರೆ, ಅದು ಅವ್ರ ಧರ್ಮ, ಅದು ಪ್ರಚಾರ ಮಾಡುವಂಥ ಧರ್ಮ ಅವ್ರದ್ದು. ಈ ಬಾರಿ ಆ ಆಧಾರದ ಮೇಲೆ ಎಲೆಕ್ಷನ್ಗಳು ನಡೆಯೋದಿಲ್ಲ. ನಾನು ಮೊದಲೇ ಹೇಳ್ದಂಗೆ ಈ ಬಾರಿ ನಡೆಯುವಂಥದ್ದು ದೇಶದ ಚುನಾವಣೆ. ಈ ದೇಶದ ಚುನಾವಣೆ ದೃಷ್ಟಿಕೋನದಿಂದ ಜನಸಾಮಾನ್ಯರು ಯೋಚನೆ ಮಾಡ್ತಾರೆ, ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಆಗಿರುವಂಥ ಸಾಧನೆಗಳೇನು, ಅವರ ಭ್ರಷ್ಟಾಚಾರ ರಹಿತವಾಗಿರುವಂಥ, ಕಳಂಕರಹಿತವಾಗಿರುವಂಥ, ಅಭಿವೃದ್ಧಿಶೀಲ, ಮತ್ತು ಎಲ್ಲ ಕ್ಷೇತ್ರಗಳಲ್ಲೂ ಯಾವೊಂದು ಕ್ಷೇತ್ರದಲ್ಲಿ ಅವರ ಅಭಿವೃದ್ಧಿಯ ಬಗ್ಗೆ ಹೇಳಬೇಕಂತಂದರೆ ನಾನು ಇನ್ನು 2 ವಾರ ಅದ್ರ ಬಗ್ಗೆನೇ ಹೇಳಬೇಕಾಗುತ್ತೆ. ಅದರಿಂದಾಗಿ ಅವರ ಅಭಿವೃದ್ಧಿಯ ಇದೆಯಲ್ಲ, ಅದನ್ನು ಬೇರೆಯವರಿಗೆ ಕಂಪೇರ್ ಮಾಡೋಕ್ಕಾಗಲ್ಲ ನಾವು. ಅದಕ್ಕೋಸ್ಕರವಾಗಿ ಈ ಎಲೆಕ್ಷನ್ ನಡೆಯುವಂಥದ್ದು ಪ್ಯೂರ್ಲಿ ದೇಶದ ಚುನಾವಣೆ, ಅಭಿವೃದ್ಧಿಯ ಚುನಾವಣೆ. ನಾಯಕರುಗಳು ಬರೋದರಿಂದ ಒಂದು ಸ್ವಲ್ಪ ಶಕ್ತಿ ಹೆಚ್ಚಾಗುತ್ತೆ, ಒಂದು ಸ್ವಲ್ಪ ಶಕ್ತಿ ಕಡಿಮೆ ಆಗ್ಬೋದು, ಅದೆಲ್ಲ ಆಗುತ್ತೆ. ಅದರಿಂದಾಗಿ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಅವ್ರದೇ ಕ್ಷೇತ್ರದಲ್ಲಿ ಬ್ಯುಸಿ ಆಗಿರೋದ್ರಿಂದ ಆನೇಕಲ್ಗೇನು ಬರುವಂಥ ಇದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಓಕೆ, ಈಗ ರಾಮನಗರ ಕನಕಪುರಕ್ಕೆ ಕಂಪೇರ್ ಮಾಡಿದ್ರೆ ಬೆಂಗಳೂರು ದಕ್ಷಿಣ ರಾಜರಾಜೇಶ್ವರಿ ನಗರ ಆನೇಕಲ್ನಲ್ಲಿ ಹೆಚ್ಚು ಮತದಾರರಿದ್ದಾರೆ. ಸೊ ಇದೇನಾದರೂ ಪ್ಲಸ್ ಪಾಯಿಂಟ್ ಆಗೋ ಸಾಧ್ಯತೆ ಇದೆಯಾ ಅಂತ? ಹೌದು, ನಾನು ಆವಾಗಲೇ ನಿಮಗೆ ಅದನ್ನೇ ಹೇಳಿದ್ದು. ನಾನು ಈ 3 ಕ್ಷೇತ್ರಗಳೇನಿದೆ ನಿಮಗೆ, ಬೆಂಗಳೂರು ದಕ್ಷಿಣದಲ್ಲಿ 7 ಲಕ್ಷ ಮತದಾರರಿದ್ದಾರೆ, ರಾಜರಾಜೇಶ್ವರಿ ನಗರದಲ್ಲಿ 480,000 ಮತದಾರರಿದ್ದಾರೆ, ನಿಮಗೆ ಆನೇಕಲ್ನಲ್ಲಿ 400,000 ಮತದಾರರಿದ್ದಾರೆ, ನಿಮಗೆ ಹೆಚ್ಚು ಕಡಿಮೆ ಈ 3 ಕ್ಷೇತ್ರಗಳಲ್ಲಿ 15 ಲಕ್ಷ ಮತದಾರರು. ನಿಮಗೆ ರಾಮನಗರ ಜಿಲ್ಲೆ ತೊಗೊಂಡ್ರೆ ನಿಮಗೆ ಅಲ್ಲಿ 8 ಲಕ್ಷ ಚಿಲ್ಲರೆ ಮತದಾರರು ಇರೋದು. ಅಂದರೆ ಆ ಜಿಲ್ಲೆಯಿಂದ ಹೆಚ್ಚಾಗಿ ನಮ್ಗೆ 5 ಲಕ್ಷ ಮತದಾರರು ಈ ಭಾಗದಲ್ಲಿ, ಅಂದರೆ ನಗರ ಪ್ರದೇಶಗಳಲ್ಲಿರುವಂಥದ್ದು. ಬೆಂಗಳೂರಿನ 3 ಕ್ಷೇತ್ರಗಳು ನಗರ ಪ್ರದೇಶಗಳು, ಅದರಿಂದಾಗಿ 15 ಲಕ್ಷ ಮತದಾರರು ಇರುವಂಥ 8.5 ಲಕ್ಷ ರಾಮನಗರದಲ್ಲೂ ನಾವೇನು ವೀಕ್ ಇಲ್ಲ, ಅಲ್ಲೂ ನಮಗೆ ನಮ್ಮದು ಮತಗಳಿದ್ದಾವೆ ಪ್ಲಸ್ JDS ಮತಗಳಿದ್ದಾವೆ. ಅದರಿಂದಾಗಿ ಎರಡೂ ಒಂದಾಗೋದ್ರಿಂದ ನಮ್ಗೆ ಅಲ್ಲೂ ಹೆಚ್ಚಿನ ಮತಗಳು ಬರ್ತಾ ಇದ್ದಾವೆ. ಇದು ನ್ಯಾಚುರಲಿ ನಮಗೆ ನಗರದ ಮತದಾರರಾಗಿರೋದ್ರಿಂದ ಇನ್ನೂ ಹೆಚ್ಚಿಗೆ ನಮಗೆ BJP ಬರುತ್ತೆ. ಅತ್ಯಧಿಕ ಲೀಡ್ ಇಲ್ಲಿಂದಲೇ ಬರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು ಚರ್ಚೆಗೆ ಗ್ರಾಸವಾಗಿರೋ ವಿಚಾರ ಏನಂತ ಹೇಳಿದ್ರೆ BSPಯಿಂದ ನಾಮಪತ್ರ ಸಲ್ಲಿಸಿದಂತಹ ವ್ಯಕ್ತಿ ಬ್ಯಾಕ್ಔಟ್ ಆಗಿದ್ದಾರೆ, ಅದು BJPಗಿಂತ ಕಾಂಗ್ರೆಸ್ ಪ್ಲಸ್ ಆಗ್ತಾ ಇದೆ ಅಂತ, ಎಷ್ಟು ನಿಜ? ನೀವು ಒಂದು ಗಮನಿಸಬೇಕಾಗಿರುವಂಥದ್ದು, BSP ಮತದಾರರೆಲ್ಲರೂ ಕಾಂಗ್ರೆಸ್ಗೆ ಆಗ್ತಾರೆ ಅಂತೇನಿಲ್ಲ, ಅದೊಂದು ಅವ್ರು ಸುಮ್ಮನೆ ಹೇಳ್ಬೋದು ಅದನ್ನೇ. ನಿಮಗೆ BSP ಹುಟ್ಟಿರುವಂಥದ್ದೇ ಆ್ಯಂಟಿ ಕಾಂಗ್ರೆಸ್ಸಿಂದಾಗಿ, ಆ ಕಾಂಗ್ರೆಸ್ನ ವಿಚಾರಗಳ ಧೋರಣೆಗಳನ್ನು ವಿರೋಧಿಸಿಯೇ ಅವರು ಪಕ್ಷವನ್ನು ಕಟ್ಟಿರುವಂಥದ್ದು.
ಯಾರೊಬ್ಬ ಬಿ ಎಸ್ ಪಿ ಒಬ್ಬ ಮತದಾರರು ಅದು ಆ್ಯಂಟಿ ಕಾಂಗ್ರೆಸ್ನ ಮತದಾರನೇ ಅದು. ಅದರಿಂದಾಗಿ ಬಿ ಎಸ್ ಪಿಯ ಉತ್ತರ ಪ್ರದೇಶದಲ್ಲಿ ಬಿ ಎಸ್ ಪಿಯ ಕುಮಾರಿ ಮಾಯಾವತಿ ಅವರನ್ನು ಮೊದಲನೇದಾಗಿ ಮುಖ್ಯಮಂತ್ರಿ ಮಾಡಿದ್ದೇ ಬಿ ಜೆ ಪಿ. ಅದರಿಂದಾಗಿ ಬಿ ಎಸ್ ಪಿ ಅವ್ರಿಗೆ ಅಭಿಮಾನ ಇದೆ. ಅದರಿಂದಾಗಿ ಬಿ ಎಸ್ ಪಿ ಮತಗಳು ಕಾಂಗ್ರೆಸ್ಗೆ ಹೋಗುತ್ತೆ ಅಂತೇನಿಲ್ಲ, ಬಿ ಎಸ್ ಪಿ ಮತಗಳು ಬಿ ಜೆ ಪಿಗೂ ಸಹ ಬರುತ್ತೆ. ಮತ್ತು ಡಾಕ್ಟರ್ ಮಂಜುನಾಥ್ ಅಂತವರು ತುಂಬ ಒಂದು ಶೋಷಿತ ವರ್ಗಕ್ಕೆ ಅನೇಕರಿಗೆ ಸೇವೆ ಸಲ್ಲಿಸಿರೋದ್ರಿಂದ ಆ ಮತಗಳು ಹೆಚ್ಚಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರಿಗೆ ಬರುತ್ತೆ. ಅದರಿಂದ ಬಿ ಎಸ್ ಪಿ ಅಭ್ಯರ್ಥಿ ಇಲ್ಲದೇ ಇರೋದ್ರಿಂದ ಬಿ ಜೆ ಪಿಗೆ ಲಾಭ ಅಂತ ನನ್ನ ಒಂದು ವಿಶ್ಲೇಷಣೆ. ಇನ್ನೊಂದು ಚರ್ಚೆ ಮೂಡ್ತಿರೋದೇನೆಂದ್ರೆ ನಾರಾಯಣ ಸ್ವಾಮಿ ಅವರು ಕೆಲಸ ಮಾಡ್ತಿದ್ದಾರೆ, ಅದು ಬಿ ಜೆ ಪಿ ವ್ಯಕ್ತಿ ಪರ ಪಕ್ಷದ ಪರ, ಆದರೆ ಸ್ವಪಕ್ಷದಲ್ಲೇ ಎಲ್ಲಾದರೂ ಆಕಾಂಕ್ಷಿಗಳಿಗೆ ಮುಂದೆ ನಮಗೆ ಟಿಕೆಟ್ ತಪ್ಪೋಗುತ್ತೆ ಅಂತ ಭಯ ಹುಟ್ಟಿದೆ ಅನ್ನುವಂತಹ ಚರ್ಚೆ ನಿಜಾನಾ ಅಂತ? ಇಲ್ಲ ನೋಡಿ, ನಾರಾಯಣ ಸ್ವಾಮಿ ಅವರ ವ್ಯಕ್ತಿತ್ವವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅವರು ಈ ಬಾರಿನೇ ಬೇಕು ಅಂತೇಳಿದರೆ ಚಿತ್ರದುರ್ಗದಲ್ಲೇ ಅವ್ರಿಗೆ ಮತ್ತೊಮ್ಮೆ ಎಂ ಪಿಗೆ ಸೀಟ್ ಕೇಳ್ಬೋದಾಗಿತ್ತು. ನನಗೆ ಬೇಡ ಅಂತೇಳಿದ್ರು ಅವರು. ಅಂದರೆ ಅವ್ರು ಏನೋ ಒಂದು ದೂರದೃಷ್ಟಿಯಿಂದ ಏನೋ ಒಂದು ಬೇರೆ ಕಾರಣದಿಂದ ಬಂದು ಕೆಲಸ ಮಾಡ್ತಾರೆ ಅಂತಲ್ಲ. ನಾರಾಯಣ ಸ್ವಾಮಿ ಅವರು ಆನೇಕಲ್ನ ಮಣ್ಣಿನ ಮಗ, ಅದು ಅವ್ರು 100 ಸಲ ಹೇಳ್ತಾ ಇರ್ತಾರೆ, ಪ್ರತಿ ಭಾಷಣದಲ್ಲಿ ಹೇಳ್ತಾರೆ ಅವರು ನಾನು ಈ ಮಣ್ಣಿನ ಮಗ, ಈ ಕ್ಷೇತ್ರದ ಮಣ್ಣಿನ ಮಗ ಅಂತ ಹೇಳ್ತಾರೆ. ಆನೇಕಲ್ ಬಗ್ಗೆ ಅಷ್ಟೇ ಅಭಿಮಾನ ಅವ್ರಿಗೆ, ಅವರನ್ನು ಕರೆಯೋದೇ ಆನೇಕಲ್ ನಾರಾಯಣ ಸ್ವಾಮಿ ಅಂತ. ಅದರಿಂದಾಗಿ ಆನೇಕಲ್ಗೂ ಅವ್ರಿಗೂ ಅವಿನಾಭಾವ ಸಂಬಂಧ. ಇದು ಏನೋ ಒಂದು ಅಧಿಕಾರಕ್ಕೋಸ್ಕರ, ಅವರೇನು ಅಧಿಕಾರ ನೋಡಲಿಲ್ಲ ಅಂತೇನಿಲ್ಲ, 4 ಬಾರಿ ಶಾಸಕರಾಗಿದ್ದರು, ಪುರಸಭಾ ಸದಸ್ಯರಾಗಿದ್ದರು, ಶಾಸಕರಾದ ನಂತರ ರಾಜ್ಯದ ಸಮಾಜ ಕಲ್ಯಾಣ ಸಚಿವರಾಗಿದ್ದರು, ಎಂ ಪಿ ಆದರು, ಕೇಂದ್ರದಲ್ಲಿ ಸಚಿವರಾಗಿದ್ದರು, ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲೇ ಸಚಿವರಾಗಿದ್ದರು. ಅದರಿಂದ ಅಧಿಕಾರಕ್ಕೋಸ್ಕರ ಅವರೇನೋ ಮಾಡ್ತಾಯಿದ್ದಾರೆ ಅಂತ ಏನೂ ಇಲ್ಲ. ಅವರು ಅನೇಕ ನಾಯಕರುಗಳನ್ನು ಬೆಳೆಸಿದ್ದಾರೆ, ಅನೇಕ ಕಾರ್ಯಕರ್ತರನ್ನು ಬೆಳೆಸಿದ್ದಾರೆ, ಅನೇಕರಿಗೆ ಅಧಿಕಾರಗಳನ್ನು ತಂದುಕೊಟ್ಟಿದ್ದಾರೆ. ಅವರ ಒಂದು ಕೆಲಸದಲ್ಲಿ ಯಾವುದೇ ಎಳ್ಳಷ್ಟು ಸಂಶಯ ಬೇರೆ ರೀತಿಯಲ್ಲಿಲ್ಲ. ಅವ್ರಿಗೂ ನಿಜವಾಗಲೂ ಏನಂತಂದರೆ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟು ಕೆಲಸ ಮಾಡ್ತಾಯಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ಇಷ್ಟೊತ್ತು ನಿಮ್ಮ ಪಕ್ಷದ ಒಂದು ಸಂಪೂರ್ಣವಾದ ವಿಶ್ಲೇಷಣೆಯನ್ನು ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್, ಶುಭವಾಗಲಿ ತಮಗೂ ಕೂಡ. ಧನ್ಯವಾದ. ಈ ಬಾರಿ ಎಲ್ಲ ಮತದಾರರಲ್ಲೂ ಈ ಮೂಲಕ ನಾನು ಕೇಳ್ಕೊಳ್ಳೋದೇನಂತಂದರೆ, ಒಬ್ಬ ಒಳ್ಳೆಯ ಸಜ್ಜನವಾಗಿರುವಂತಹ ಒಬ್ಬ ಅಭ್ಯರ್ಥಿಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಸೀರಿಯಲ್ ನಂಬರ್ 1 ಮೊದಲನೇ ಹೆಸರೇ ಇರ್ತದೆ, ಕಮಲದ ಗುರುತಿರ್ತದೆ, ಅವರಿಗೆ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡಿ ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಅಭಿವೃದ್ಧಿಯ ಪಥದೆಡೆಗೆ ತೆಗೆದುಕೊಂಡು ಹೋಗಬೇಕಾದ. ಇವತ್ತೇನು ಅವರು ಸಣ್ಣ ಸಣ್ಣ ಅಭಿವೃದ್ಧಿಗಳ ಹೆಸರನ್ನೇ ಹೇಳಿ ತುಂಬ ದೊಡ್ಡ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯ ಅಭಿವೃದ್ಧಿಗಳೆಲ್ಲ ಅತಿ ಹೆಚ್ಚಿನ ಆಗಿರುವಂಥ ಈ ಹಿಂದುಳಿದ ಭಾಗಗಳಿಗೆ ಮತ್ತು ಈ ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಅಭಿವೃದ್ಧಿಯನ್ನು ಏನು ಅನ್ನೋದನ್ನು ತೋರಿಸ್ಕೊಡ್ಬೇಕಾಗಿದೆ. ಮತ್ತು ಇಡೀ ದೇಶಕ್ಕೆ ನಾವು ಒಂದು ಅಭಿವೃದ್ಧಿಯನ್ನು ನಮ್ಮ ಕ್ಷೇತ್ರದಿಂದ ಕೊಡಬೇಕಾಗುತ್ತೆ. ಆರೋಗ್ಯ ಸೇವೆಯನ್ನು ಹೇಗೆ ಸರ್ಕಾರಿ ಮಟ್ಟದಲ್ಲಿ ತಳಮಟ್ಟದವ್ರಿಗೆ ಕೊಡ್ಬೋದು ಅನ್ನೋದನ್ನು ಡಾಕ್ಟರ್ ಮಂಜುನಾಥ್ ಅವರು ಈಗಾಗಲೇ ತೋರಿಸ್ಕೊಟ್ಟಿದ್ದಾರೆ. ಅದು ಇಡೀ ದೇಶಕ್ಕೆ ಮಾಡೆಲ್ ಆಗಿದೆ. ಆ ರೀತಿಯನ್ನು ಇಡೀ ದೇಶಕ್ಕೆ ಕೊಡುವಂತಹ ಅವಕಾಶ ನಿಮಗಿದೆ. ಅದಕ್ಕೋಸ್ಕರವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರಲ್ಲಿ ಮನವಿ, ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನೀವು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.